ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸಿಂದ ಯಾವ ರೀತಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತ ತೋರಿಸ್ಕೊಡಾಕತ್ತೇನಿ ಅಗ್ದಿ ಸರಳ ಐತ್ರಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಜಾಮೂನ್ನ ಮಾಡ್ಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸನ್ನ ತೊಗೊಂಡೇನೆ ಇದು ಟೋಟಲ್ಲಾಗಿ ನೂರ ಎಪ್ಪತ್ತೈದು ಗ್ರಾಮ್ ಐತ್ರಿ ಸೊ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳತ್ತೀನಿ ರೀ ಈಗ ನೋಡಿರಿ ಎಲ್ಲ ಹಿಟ್ಟನ್ನು ಸೇರಿಸ್ಕೊಂಡಾದ ಆದ್ಮೇಲೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಅದರೊಳಗೆ ಸಣ್ಣ ಸಣ್ಣ ಗಂಟಿರ್ತಾವೆ ಅದನ್ನೆಲ್ಲ ಕೈಯಿಂದ ನೋಡಿರಿ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ನೀವು ಮಾಡಿಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ನೋಡಿರಿ ಕಾಯಿಸಿ ಆರಿಸಿಟ್ಕೊಂಡಿರೋ ಅಂಥ ಹಾಲನ್ನು ತೊಗೊಂಡೇನೆ ನೀವು ಬೇಕು ಅಂದರೆ ನೀರೊಳಗೂ ಕೂಡ ಈ ಜಾಮೂನ್ನ ಮಾಡ್ಕೋಬೋದು ಸ್ವಲ್ಪ ಎಕ್ಸ್ಟ್ರಾ ರುಚಿ ಜಾಸ್ತಿ ಬರ್ತೈತ್ರಿ ಹಾಗಾಗಿ ಕಾಯಿಸಿ ಆರಿಸಿಟ್ಕೊಂಡಿರೋ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಲೈಟಾಗಿ ನಾತ್ಕೊಳ ಈ ಚಪಾತಿ ಹಿಟ್ಟೆಲ್ಲ ನಾತ್ಕೋತೇವಲ್ಲ ಆ ಥರ ಎಲ್ಲ ನಾತ್ಕೋಬಾರ್ದು ಜಸ್ಟ್ ನಮ್ಮ ಬೆರಳಿಂದ ಈ ಥರ ಲೈಟಾಗಿ ರೀ ಈ ಚಪಾತಿ ಹಿಟ್ಟು ಥರ ಮಿದ್ಕೊಂಬಿಟ್ರೆ ಜಾಮೂನ್ ಚಲೋ ಬರೋಂಗಿಲ್ಲ ಹಾಗಾಗಿ ಲೈಟಾಗಿ ಈ ಥರ ಬೆರಳಿಂದ ಸ್ವಲ್ಪ ಸ್ವಲ್ಪನ ಹಾಲು ಸೇರಿಸ್ಕೊಂತ ನಾತ್ಕೋಬೇಕ್ರಿ ಮತ್ತು ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ನಾಲ್ಕುಕೋಬಾರ್ದು ಸ್ವಲ್ಪ ಮೆತ್ತಗನ ನಾತ್ಕೋಬೇಕ್ರಿ ನೋಡಿರಿ ಈ ಥರ ಲೈಟಾಗಿ ನಾಲ್ಕುಕೋಬೇಕು ಹಾಲನ್ನು ನೋಡ್ಕೊಂಡು ನೋಡಿಕೊಂಡು ನಾತ್ಕೊಬೇಕಾಕತ್ತೀ ಇಲ್ಲ ಅಂದ್ರೆ ಏನಾಗ್ತೈತಿ ಒಂದ ಸಲ ನಾವು ಹಾಲು ಹಾಕ್ಕೊಂಬಿಟ್ರೆ ತೆಳ್ಳಗಾಗಿಬಿಟ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಈಗ ಲೈಟಾಗಿ ಇಷ್ಟು ನಾತ್ಕೊಂಡಿ ಈಗ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ನೆನ್ಯಾಕೆ ಬಿಡಾತತಿ ಹತ್ತು ನಿಮಿಷ ಅಷ್ಟೇ ಸಾಕು ರೀ ಜಾಮೂನ್ ಹಿಟ್ಟು ನೆನೆಯಾಕೆ ಈಗ ಜಾಮೂನು ಹಿಟ್ಟು ನೆನೆಯುವಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋನು ಬರ್ರಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ ಒಂದು ಗ್ಲಾಸಷ್ಟು ಸಕ್ಕರೆ ಸೇರಿಸ್ಕೊಂಡೇನ್ರಿ ಒಂದು ಪಾತ್ರೆಗೆ ಹಂಗೆ ಒಂದು ಗ್ಲಾಸ್ ಸಕ್ಕರೆಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ಈ ಸಕ್ಕರೆ ಪಾಕ ಒಂದೇಳೆ ಅಂಟು ಪಾಕ ಆ ಥರ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಹತ್ತು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಕುದಿಸ್ಕೋಬೇಕ್ರಿ ಅಂಟು ಪಾಕ ಒಂದೇಳೆ ಪಾಕ ಬರೋವರೆಗೂ ಪಾಕ ಮಾಡ್ಕೊಂಬಿಟ್ರೆ ಜಾಮೂನು ಪಾಕನ ಎಳ್ಕೊಳ್ಳೋದಿಲ್ಲ ಗಟ್ಟಿಯಾಗಿಬಿಟ್ರೆ ಹಾಗಾಗಿ ಮೀಡಿಯಂ ಒಳಗೆ ಹತ್ತು ನಿಮಿಷ ಈ ಪಾಕ ಚೆಂದಾಗ ಕುದಿಸ್ಕೊಂಡ್ರೆ ರೀ ನೋಡಿರಿ ಹತ್ತು ನಿಮಿಷ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಪಾಕ ಕುದ್ದತಿ ಈಗ ಒಂದು ಎರಡು ಏಲಕ್ಕಿ ಪುಡಿನ ಸೇರಿಸ್ಕೊಂಡೇನಿ ಏಲಕ್ಕಿ ಪುಡಿ ಇಲ್ಲ ಯಾವುದೇ ಸಿಹಿ ಅಡುಗೆ ಅದು ಪರ್ಫೆಕ್ಟ್ ಅನ್ಸ್ಕೊಳ್ಳೋದೇ ಇಲ್ಲರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನಿ ಆಲ್ರೆಡಿ ಹತ್ತು ನಿಮಿಷ ಕುದ್ದತಿ ಇಷ್ಟು ಕುದ್ರೆ ಸಾಕು ನಮ್ಮ ಸಕ್ಕರೆ ಪಾಕ ರೆಡಿ ಆದಂಗೆ ನೋಡ್ರಿ ಈಗ ಹತ್ತು ನಿಮಿಷ ನಾವು ಸಕ್ಕರೆ ಪಾಕ ಮಾಡುವಷ್ಟೊತ್ತಿಗೆ ಗುಲಾಬ್ ಜಾಮೂನ್ ಹಿಟ್ಟು ಕೂಡ ಚೆಂದಾಗೆ ನೆನೆದತ್ತಿ ಹತ್ತು ನಿಮಿಷದಾಗ ಈಗ ಕೈಗೆ ತುಪ್ಪ ಸವರ್ಕೊಂಡು ಚೆಂದಗೆ ಲೈಟಾಗೆ ನಾನು ಮಿದ್ಕೊಳತ್ತೇನೆ ಪೂರ್ತಿ ಚಪಾತಿ ಹಿಟ್ಟು ಥರ ಎಲ್ಲ ಮಿದ್ಕೊಳ್ಳಕ್ಕೆ ಹೋಗಬೇಡ್ರಿ ನಾನು ಆಲ್ರೆಡಿ ಹೇಳಿದ್ದೇನೆ ಲೈಟಾಗಿ ನಮ್ಮ ಬೆರಳುಗಳಿಂದ ಈ ಥರ ಮಿದ್ಕೋಬೇಕ್ರಿ ನೋಡ್ರಿ ಎಷ್ಟು ಸಾಫ್ಟಾಗೈತಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ಜಾಮೂನ್ ಹಿಟ್ಟು ಇನ್ನೂ ಸಾಫ್ಟ್ ಆಗಬೇಕಾ ಅಂದ್ರೆ ಎರಡೂ ಕೈಯಿಂದ ಈ ಥರ ಮಿದ್ಕೋರಿ ಲೈಟಾಗಿ ಹಿಟ್ಟು ಚೆಂದಗೆ ನಾವು ಸಾಫ್ಟಾಗೆ ಮಿದ್ಕೊಳಿಲ್ಪ ಅಂದ್ರೆ ಜಾಮೂನ್ ಮಾಡಿದ ಮೇಲೆ ಜಾಮೂನ್ ಒಳಗೆ ಹಸಿ ಹಸಿ ಹಿಟ್ಟು ಹಂಗೆ ಒಳಗ್ ಬಿಡ್ತೈತ್ರಿ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರ್ತೈತಿ ಸ್ಟಾರ್ಟಿಂಗ್ ಮಾಡುವಾಗ ನೋಡ್ರಿಗ ನಾನು ಎರಡು ಬ್ಯಾಚ್ ಒಳಗೆ ಜಾಮೂನ್ ಮಾಡ್ಕೊಳತ್ತೇನೆ ಭಾಳ ದೊಡ್ಡ ಸೈಜು ಅಲ್ಲ ಸಣ್ಣ ಸೈಜು ಅಲ್ಲ ಆ ರೀತಿ ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ನೋಡ್ರಿ ನಾನು ಉಳ್ಳಿ ಮಾಡ್ಕೊಳತ್ತೇನೆ ಹಿಟ್ ಭಾಳ ಇತ್ತಂದ್ರೆ ಒಂದು ಮುಚ್ಚಳ ಮುಚ್ಚಿ ಇಡೋದು ಒಳ್ಳೇದು ಇಲ್ಲ ಅಂದರೆ ಹಿಟ್ಟೆಲ್ಲ ಡ್ರೈ ಆಗಿಬಿಡ್ತೈತಿ ಸೊ ನೋಡ್ರಿ ಈಗ ಪಟ ಪಟ ಅಂಥೇಳಿ ಈ ಸೈಜ್ ಒಳಗೆ ನಾನು ಉಳ್ಳಿ ಮಾಡ್ಕೊಳಾಕತ್ತೇನೆ ಉಳಿದಿರೋ ಇನ್ನರ್ಧ ಹಿಟ್ಟಲ್ಲೂ ಕೂಡ ನೋಡಿರಿ ನಾನು ಇಷ್ಟಿಷ್ಟು ಹಿಟ್ಟನ್ನು ತೆಗೆದಿಡಾಕತ್ತೇನೆ ಉಳ್ಳಿ ಮಾಡ್ಕೊಳಕ್ಕೆ ನೀವು ಬೇಕು ಅಂದರೆ ಇದಕ್ಕಿಂತ ಸಣ್ಣ ಸೈಜಲ್ಲೂ ಕೂಡ ಮಾಡ್ಕೊಬೋದು ಇದಕ್ಕಿಂತ ದೊಡ್ಡ ಸೈಜ್ ಆದರೆ ಚಲೋ ಅನಿಸಂಗಿಲ್ಲ ರೀ ಸೊ ಈಗ ನೋಡಿರಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಳ್ಳಿ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳತ್ತೇನೆ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಈ ಥರ ಹೋಗಬೇಕು ಒಂದು ಕ್ರ್ಯಾಕ್ ಬಿಡ್ದಂಗನ ಹುರುಳಿ ರೀ ಅಂದ್ರೆ ಪರ್ಫೆಕ್ಟ್ ಆಗ್ತಾವೆ ಇಲ್ಲ ಅಂದ್ರೆ ನಾವು ಪಾಕದೊಳಗೆ ಹಾಕಿದ ತಕ್ಷಣ ಒಡೆದಂಗಾಗ ಶುರು ಆಗ್ತವೆ ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲೂ ಕ್ರ್ಯಾಕ್ ಬಿಡ್ದೇ ಇರೋ ಥರ ನಾವು ಜಾಮೂನ್ನ ಮಾಡ್ಕೋಬೇಕಾಗ್ತತಿ ನೋಡಿರಿ ಈ ಥರ ಉಳ್ಳಿ ಎಷ್ಟು ಪರ್ಫೆಕ್ಟಾಗಿ ಬರತ್ತಾವೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಡಬಲ್ ಸೈಜ್ ರೀ ಹಾಗಾಗಿ ನೋಡ್ಕೊಂಡು ಹುಳಿ ಮಾಡ್ಕೋಬೇಕಾಗ್ತತಿ ಸೊ ಎಲ್ಲ ಹುಳಿ ಮಾಡ್ಕೊಂಡಾಯಿತು ಲಾಸ್ಟ್ ಕೊನೆಯದಾಗಿ ಈ ಹುರುಳ್ಳಿ ಮಾಡ್ಕೊಳತ್ತದ್ರಿ ಇನ್ನೇನಿದ್ರೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಷ್ಟು ನೋಡ್ರಿ ಇಲ್ಲೇ ಜಾಮೂನ್ ಮಾಡಕ್ಕೆ ಎಣ್ಣೆ ಚೆಂದಾಗೆ ಕಾಸ್ಕೊಂಡತಿ ಎಣ್ಣೆ ಚೆಂದಾಗೆ ಕಾದಿರ್ಬೇಕು ರೀ ಆದ್ರೆ ಉರಿ ಸಣ್ಣ ಇರಬೇಕು ಅದ್ರೊಳಗೆ ಜಾಮೂನ್ ಮಾಡ್ಕೋಬೇಕಾಗ್ತತ್ರಿ ಜಾಸ್ತಿ ಉರಿ ಇಟ್ಕೊಂಡು ನಾವು ಜಾಮೂನ್ ಮಾಡ್ಕೊಂಬಿಟ್ರೆ ಮ್ಯಾಲಷ್ಟು ಲಗುನ ಕಲರ್ ಚೇಂಜ್ ಆಗ್ತಾವೆ ಬಟ್ ಒಳಗೆ ಹಸಿ ಹಸಿ ಹಿಟ್ಟು ಹಂಗೆ ಇರ್ತೈತಿ ಹಾಗಾಗಿ ಕಾದಿರೋ ಎಣ್ಣೆ ಜೊತೆಗೆ ಉರಿ ಸಣ್ಣ ಇಟ್ಕೊಂಡು ಈ ಜಾಮೂನ್ನ ಮಾಡ್ಕೋಬೇಕಾಗ್ತತಿ ನಾನು ಎರಡು ಬ್ಯಾಚ್ ಒಳಗೆ ಜಾಮೂನ್ನ ಫ್ರೈ ಮಾಡ್ಕೊಂಡೇನು ರೀ ಎಣ್ಣೆ ಒಳಗೆ ನೋಡಿರಿ ಲೈಟಾಗಿ ಸ್ಪೂನಿಂದ ಈ ಥರ ಮೇಲೆ ಕೆಳಗೆ ಮಾಡ್ಕೊಂಡು ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಒಂದು ಕಡೆ ಫುಲ್ ಡಾರ್ಕ್ ಬ್ರೌನ್ ಆಗ್ತಾವೆ ಇನ್ನೊಂದು ಕಡೆ ಲೈಟ್ ಬ್ರೌನ್ ರೀ ಹಂಗಾಗಿ ಒಂದೇ ಥರ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆಂದಾಗೆ ಜಾಮೂನ್ನ ಫ್ರೈ ರೀ ಈಗ ಫೈನಲ್ ಆಗಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆದರೆ ಹೊತ್ತೋದಂಗೆ ಆಗ್ಬಿಡ್ತಾವೆ ಮನೆಯಲ್ಲಿ ಮಕ್ಕಳು ಬರ್ತ್ಡೇ ಪಾರ್ಟಿ ಇದ್ದಾಗ ಸಣ್ಣ ಸಣ್ಣ ಫಂಕ್ಷನ್ ಇದ್ದಾಗ ಆರಾಮಾಗಿ ಈ ಜಾಮೂನ ರೀ ಈಸಿಯಾಗೂ ಇರ್ತೈತಿ ಜೊತೆಗೆ ಟೈಮ್ನು ಜಾಸ್ತಿ ಬೇಕಾಗೋದಿಲ್ಲ ನಾಳೆ ಫಂಕ್ಷನ್ ಐತೆ ಅಂದರೆ ಹಿಂದಿನ ದಿವಸ ನೀವು ಫ್ರಿಜ್ಜಲ್ಲಿ ಕೂಡ ಮಾಡಿಡ್ಬೋದು ಈಗ ಎರಡು ಬ್ಯಾಚ್ ಒಳಗೆ ನಾನು ಜಾಮೂನ್ನ ಫ್ರೈ ಮಾಡ್ಕೊಂಡಿದ್ನಿ ಅಷ್ಟು ಜಾಮೂನ್ನ ಈಗ ನಾನು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳತ್ತೇನ್ರಿ ಜಾಮೂನ್ನ ಚೆನ್ನಾಗಿ ಸ್ಪೂನಿಂದ ಪಾಕದೊಳಗೆ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಒಂದು ಗಂಟೆ ಅಂತೂ ಬೇಕಾ ರೀ ಪಾಕ ಎಲ್ಲ ನೆನೆದು ಚೆಂದಾಗೆ ಜಾಮೂನ್ ಸಾಫ್ಟ್ ಆಗ್ಬೇಕಪ್ಪ ಅಂದ್ರೆ ಇಲ್ಲ ಅಂದ್ರೆ ನೀವು ನೈಟ್ ಮಲಗಬೇಕಾದ್ರೆ ಮಾಡಿಟ್ರೆ ಬೆಳಿಗ್ಗೆ ಅಂತೂ ಫುಲ್ ಒಂಥರ ಸಾಫ್ಟಾಗಿ ಅರಳ್ದಂಗೆ ರೀ ಜಾಮೂನು ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು ಗಂಟೆ ಜಾಮೂನ ರೀ ನೋಡ್ರಿ ಈಗ ಒಂದು ಗಂಟೆ ಆಯಿತು ಬರ್ರಿ ಜಾಮೂನ್ ಹೆಂಗೆ ಆಗಿದಾವು ಎಷ್ಟು ಸಾಫ್ಟ್ ಆಗಿದ್ದಾವೂ ನೋಡೋನು ನೋಡ್ರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಒಂದು ಗಂಟೆ ಆಗುವಷ್ಟೊತ್ತಿಗೆ ಜಾಮೂನ್ ಪಾಕ ಹಿರ್ಕೊಂಡು ಅರಳಿದಂಗೆ ಅಂತ ಹೇಳ್ಬೋದು ನೋಡಿರಿ ಸೈಜು ಎಷ್ಟು ದೊಡ್ಡ ಆಗಿದಾವಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇನ್ನೊಂಚೂರು ದೊಡ್ಡ ಸೈಜ್ ಮಾಡ್ಕೊಂಡ್ಬಿಟ್ರೆ ಭಾಳ ಓವರ್ ದಪ್ಪಾಗಿಬಿಡ್ತಾವ ಜಾಮೂನು ಈಗ ಟೇಸ್ಟ್ ನೋಡೋ ಸಮಯ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೇನೆ ನಾನು ಯಾವ ರೀತಿ ಬಂದಾವ ಅಂತ ಹೇಳಿ ನೋಡಿರಿ ಎಷ್ಟು ಸಾಫ್ಟ್ ಆಗೈತಿ ಜಾಮೂನ್ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಒಳಗೆಲ್ಲ ಪಾಕ ಹಿರ್ಕೊಂಡು ಮಸ್ತ್ ಸಾಫ್ಟ್ ಹ್ಞೂ ಟೇಸ್ಟ್ ಅಂತೂ ಸೂಪರ್ ಅಂತ ಹೇಳ್ಬೋದು ರೀ ಆರ್ಡಿನರಿ ಆಗಿದ್ದಾವೆ ಜಾಮೂನು ನೀವು ಕೂಡ ಇದೇ ರೀತಿ ಇದೇ ಮೆಥಡ್ ಒಳಗೆ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ